ಬಿಜೆಪಿ ಟಿಕೆಟ್ ಕತೆ ನೋಡೋಣ ಬನ್ನಿರಿ ಟಿಕೆಟ್ ಆಕಾಂಕ್ಷಿಗಳಿಗೆ ಬಿಜೆಪಿ ಮೂರನೇ ಪಟ್ಟಿ ಟೆನ್ಷನ್ ಶುರುವಾಗಿದೆ ತೀವ್ರ ಕುತೂಹಲ ಕೆರಳಿಸಿದ ತ್ರಿಮೂರ್ತಿಗಳ ರಾಜಕೀಯ ಭವಿಷ್ಯ ಲಿಂಬಾವಳಿ ಅವರದ್ದು ರಾಮದಾಸ್ ಅವರದ್ದು ಶೆಟ್ಟರ್ ಅವರದ್ದು ಟಿಕೆಟ್ ಹೋಲ್ಡ್ ಮಾಡಿದೆ ಬಿಜೆಪಿ ಈಗಾಗಲೇ ಒಂದು ಹಾಗೂ ಎರಡನೇ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ ಇದೀಗ ಮೂರನೇ ಪಟ್ಟಿಯಲ್ಲಿ ಹನ್ನೆರಡು ಕ್ಷೇತ್ರದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಮೂರನೇ ಪಟ್ಟಿಯಲ್ಲಿ ಲಿಂಬಾವಳಿ ರಾಮದಾಸ್ ಶೆಟ್ಟರ್ಗೆ ಟಿಕೆಟ್ ಸಿಗಲಿದೆಯಾ ಅನ್ನೋದು ಪ್ರಶ್ನೆ ಇದೆ ಟಿಕೆಟ್ ನಿರೀಕ್ಷೆಯಲ್ಲಿರುವ ಲಿಂಬಾವಳಿ ಶೆಟ್ಟರ್ ರಾಮದಾಸ್ಗೆ ಶಾಕ್ ಏನಾದರೂ ಕಾದಿದೆಯಾ ಆತಂಕದಲ್ಲಿ ಮೂರನೇ ಪಟ್ಟಿಯನ್ನು ಎದುರು ನೋಡುತ್ತಿದ್ದಾರೆ ತ್ರಿಮೂರ್ತಿಗಳು ಸದ್ಯದ ಮಾಹಿತಿ ಪ್ರಕಾರ ಮೂವರಿಗೂ ಟಿಕೆಟ್ ಸಿಗೋದು ಡೌಟ್ ಒಂದು ಸುತ್ತು ಶೆಟ್ಟರ್ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿ ಟಿಕೆಟ್ಗೆ ಬೇಡಿಕೆ ಜೊತೆಗೆ ಕೆಲ ಲಿಂಗಾಯತ ಸ್ವಾಮೀಜಿಗಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೋಡ್ಕೊಳ್ಳಿ ಸ್ವಾಮೀಜಿಗಳದ್ದು ಇದು ನನ್ನ ಕೊನೆಯ ಚುನಾವಣೆ ಇದೊಂದು ಅವಕಾಶ ಕೊಡಿ ಅಂತ ಬೇಡಿಕೆ ಇಟ್ಕೊಂಡಿದ್ದಾರಂತೆ ಹೈಕಮಾಂಡ್ ಬಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಏನಾಗಬಹುದು ಹಾಗಾದ್ರೆ ಲಿಂಬಾವಳಿ ಶೆಟ್ಟರ್ ರಾಮದಾಸ್ ರಾಜಕೀಯ ಭವಿಷ್ಯ ಏನು ಬೇಕಾದರೂ ಆಗಬಹುದು ಈಶ್ವರಪ್ಪನವರ ಮಗನ ಕಥೆ ಏನಾಗಬಹುದು ಗೊತ್ತಿಲ್ಲ ಈಶ್ವರಪ್ಪನವರ ಮಗನ ರಾಜಕೀಯ ಭವಿಷ್ಯವೂ ಕೂಡ ಬಹಳ ದೊಡ್ಡ ಪ್ರಶ್ನೆ ಇದೆ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು ಅಂತ ಗೊತ್ತಿಲ್ಲ ರಾಮದಾಸ್ ಅವರ ವೈಯಕ್ತಿಕ ವಿಚಾರಗಳು ಸುಮಾರು ಬೇರೆ ಬೇರೆ ಹಂತಗಳಲ್ಲಿ ಚರ್ಚೆ ಆಗ್ತಾ ಇದ್ದರೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದೆ ನಿಮಗೆ ನೆನಪಿದೆಯಾ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ಬಂದ ಸಂದರ್ಭದಲ್ಲಿ ರಾಮದಾಸ್ ಅವರಿಗೆ ಹೀಗೆ ಒಂದು ಗುದ್ದು ಕೊಟ್ಟಿದ್ದರು ಆ ಗುದ್ದಿನ ಅರ್ಥ ಬಹುಶಃ ರಾಮದಾಸ್ ಅವರಿಗೆ ಟಿಕೆಟ್ ಮೇಲಿನ ಗುದ್ದ ಅಂತ ಈಗ ಅನಿಸ್ತಾ ಇರಬೇಕು ಅನ್ಸುತ್ತೆ ನನಗೆ ನೀವು ರಿಮೆಂಬರ್ ಇಟ್ ನೆನಪಿದೆಯಾ ನಿಮಗೆ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಲ್ಲೇನು ವಿಜಯಲ್ ಬರಲ್ಲ ಬರ್ತದೆ ಅಂತ ನೋಡಿಬಿಡಿ ಬಟ್ ಹೇಳ್ತಾ ಇರೋದು ನಾನು ನಿಮಗೆ ಸೊ ನೀವು ನೆನಪು ಮಾಡ್ಕೊಳ್ಳಿ ಓಕೆ ಸೊ ಹಾಗಾಗಿ ಇಲ್ಲಿ ಏನಾಗಬಹುದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್